ಜೇಸುದಾಸ್ ಅವರು ನಮ್ಮ ಸ್ಟುಡಿಯೋಗೆ ಸುಮಾರು ಸಲ ಹಾಡಕ್ಕೆ ಬರ್ತಾ ಇದ್ದಾಗ ನಮಗೆ ಪರಿಚಯ ಆಯಿತು. ನನ್ನ ಮೊದಲನೇ ಕ್ಯಾಸೆಟನ್ನು ನಾನು ಜೇಸುದಾಸ್ ಅವರ ತರಂಗಿಣಿ ಸ್ಟುಡಿಯೋಲಿ ನಾನು ಧ್ವನಿಮುದ್ರಣ ಮಾಡಿದ್ದೆ. ಆಗಿಂದ ನನಗೆ ಅವರು ಪರಿಚಯ ಆಯಿತು. ಅವರನ್ನು ಇಲ್ಲಿ ಮಂತ್ರಾಲಯದ ಸಂಸ್ಥಾನದವರು ಆಸ್ಥಾನದ ವಿದ್ವಾಂಸರಾಗಿ ಅವ್ರನ್ನ ಅವ್ರಿಗೊಂದು ಪುರಸ್ಕಾರ ಕೊಟ್ಟಾಗ ಅವ್ರು ನಮ್ಮಲ್ಲಿ ಬಂದು, ಜಯಶ್ರೀಯಮ್ಮ ಯಾವುದಾದ್ರೂ ಉಂಗ ಪಾಟ್ ಇದ್ನಲ್ಲಿ ಕೊಡುಂಗೋ, ನಾನು ಪಾಡುವೇನು, ನನಗೆ ಪುರಂದರದಾಸರ ಕನ್ನಡ ಪಾಠ ಕೊಡುಂಗೋ ಅಂತ ಹೇಳಿದ್ರು. ನನ್ನ ಕ್ಯಾಸೆಟ್ಗಳನ್ನ ಕೊಟ್ಟೆ. ಅದರಲ್ಲಿ ಅವರು ಕೊಟ್ಟ ಭಾಗ್ಯವೇ ಸಾಕು, ಶ್ರೀಕೃಷ್ಣನ ಕೃಪೆ ಬೇಕು ಅನ್ನುವಂಥ ಹಾಡನ್ನು ಆರಿಸ್ಕೊಂಡ್ರು. ನನ್ನ ಹತ್ರ ಹೇಳಿದ್ರು, ನಾನು ಹಂಗು ಪೋಯಿ ಕಣ್ಣನ ತೇಡಿನೇ ಆನಾಲೆ ಅಣ್ಣ ಎನ್ನ ಕಣ್ಣನ್ ಹಿಂಗೆ ನಾ ಇರ್ಪಾನೆ ಅಂತ ಹೇಳಿದ್ರು. ಆ ಒಂದು ಹಾಡು ನಮ್ಮ ಅವರ ಕೃಷ್ಣ, ನಾನು ನನ್ನ ಕೃಷ್ಣನ ನಾನು ಅಲ್ಲೆಲ್ಲೋ ಹುಡುಕ್ತಾ ಇದ್ದೆ, ಆದರೆ ಅವನು ನನ್ನ ಕೃಷ್ಣ ಇಲ್ಲಿದ್ದಾನೆ, ನಾನು ಅವನಿಗೆ ಅಲ್ಲಿ ಹುಡುಕ್ತಾ ಇದ್ದೆ ಅಂತ ಹೇಳಿ ಅವ್ರು ಈ ಹಾಡನ್ನು ತುಂಬ ಚೆನ್ನಾಗಿ ಹಾಡ್ತಾಯಿದ್ದಾರೆ. ನನಗೆ ಫೋನ್ ಮಾಡಿದ್ರೆ ಅವರು ಹಲೋ ಅಂತ ಹೇಳೋದೇ ಇಲ್ಲ, ಫೋನ್ ಮಾಡಿದ ತಕ್ಷಣ ಕೊಟ್ಟ ಭಾಗ್ಯವೂ ಹಾಡ್ತಾ ಇರ್ತಾರೆ. ನನಗೆ ಒಂದೇ ಬೈಯಲ್ಲಿ ಒಂದಿದ್ರು ರೋಮಾಂಚನ ಆಗುತ್ತೆ. ಅಂತಹ ಸುಸಂಸ್ಕೃತವಾದಂತಹ ಸಂಗೀತ ಕಲಾವಿದರ ಅವರ ಒಂದು ನನಗೆ ಅವರ ಸೇವೆ ಮಾಡುವಂತಹ ಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ. ಅಂತಹ ಕಲಾವಿದರು ನಮ್ಮ ಹಾಡನ್ನು ಹಾಡಬೇಕು ಅಂದರೆ ಅದು ನಮ್ಮ ಪೂರ್ವ ಜನ್ಮದ ಸುಕೃತ ಅಷ್ಟೆ. ಕೊಟ್ಟ ಭಾಗ್ಯವೇ ಸಾಕು ಶ್ರೀ ಕೃಷ್ಣನ ದಯೆ ಬೇಕು ದೇವಾ, ಕೊಟ್ಟ ಭಾಗ್ಯವೇ ಸಾಕು.